ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಎಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಕಲಗಟಗಿ ವಿಧಾನಸಭಾ ಕ್ಷೇತ್ರ ಕಲಘಟಗಿಯಲ್ಲಿ ಎಂಟು ಮತ್ತೆ ಹದಿಮೂರಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಆಗಿದ್ರು ಆದರೆ ಹದಿನೆಂಟರಲ್ಲಿ ಸೋಲ್ತಾರೆ ಈಗ ಮತ್ತೆ ಒಂದು ರೀತಿ ಗೊಂದಲ ಇದ್ದಂತೆ ಕಾಣಿಸ್ತಿದೆ ಕಲ್ಗಟ್ಟಿಗೆಲ್ಲಿ ಬಿ ಜೆ ಪಿಯಿಂದ ನಿಮ್ಮಣ್ಣನವರೇ ಹದಿನೆಂಟರಲ್ಲಿ ಗೆಲ್ತಾರೆ ಈಗಲೂ ಕೂಡ ಅವರೇ ಎಮ್ ಎಲ್ ಎ ಆಸ್ಪ್ರೆಂಟ್ ಅಂದರೆ ಅಭ್ಯರ್ಥಿ ಆಸ್ಪ್ರೆಂಟ್ ಅದು ಅಭ್ಯರ್ಥಿ ಆಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಅಭ್ಯರ್ಥಿ ಯಾರಪ್ಪ ಅಂದರೆ ಇತ್ತೀಚೆಗಷ್ಟೇ ಸ್ವಲ್ಪ ವಿವಾದವನ್ನು ಮಾಡ್ಕೊಂಡಿದ್ರು ನಾಗರಾಜ್ ಚಬಿಯವರು ನಾಗರಾಜ್ ಚಬ್ಬಿ ಹೇಳ್ತೀರಿ ನಾನು ಕಲ್ಗಟ್ಟಿಗೆ ನಿಂತ್ಕೊಂತೀನಿ ಸಂತೋಷ್ ಲಾಡ್ ಬಳ್ಳಾರಿಗೂ ಬೇರೆ ಕಡೆ ಹೋಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದರು ಬಟ್ ಸಂತೋಷ್ ಲಾಡ್ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅವರೇ ಕಲ್ಗಟ್ಟಿಗೆಯ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿದ್ದಾರೆ ಈ ಕ್ಷಣಕ್ಕೆ ನಮ್ಮ ಅಕ್ಟೋಬರಲ್ಲೂ ಕೂಡ ಕಾಂಗ್ರೆಸ್ ಪರ ಇತ್ತು ನವೆಂಬರಲ್ಲೂ ಕೂಡ ಕಾಂಗ್ರೆಸ್ ಸಂತೋಷ್ ಲಾಡ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಲ್ಗಟ್ಟಿಗೆಯಲ್ಲಿ ಏನ್ ಶಿವ ಇದು ನಾಗರಾಜ್ ಚೆಬ್ಬಿ ಅವರ ವರ್ಸಸ್ ಅದಕ್ಕೆ ಬಂದ್ ಒಂದು ಹೇಳಿ ಹ್ಮ್ ಒಂದು ಊರಲ್ಲಿ ತೀವ್ರ ಬಡತನ ಹ್ಮ್ ಆ ಊರಿಗೆ ತಿನ್ನಕ ಗತಿ ಇಲ್ಲ ಹ್ಮ್ ಬಿದ್ದು ಬೇಡ್ತಾ ಇರ್ತಾರೆ ಗೆಡ್ಡೆ ಗೆಣಸು ತಿನ್ಕಂಡು ಪಕ್ತೂರ್ದಿಂದ ಯಾರೋ ಒಬ್ಬ ಬರ್ತಾನೆ ಹ್ಮ್ ದವಸ ಧಾನ್ಯ ಎಲ್ಲ ತುಂಬ್ಕೊಂಡು ಬಂದು ಕೈಗೆಲ್ಲ ಕಾಸು ಕೊಟ್ಟು ಕೊಟ್ಟಿಂಗ್ ಹೋಗ್ತಾನೆ ಇವತ್ತು ದೇವರು ಬಂದು ದತಾಸು ಅಂತ ಇವತ್ತು ಈ ರೂಪದಲ್ಲಿ ಬಂದು ದೇವರುಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಸಂತೋಷ್ ಲಾಡ್ ಕಲಘಟಿಕೆಗೆ ಆ ಮಟ್ಟಿಗೆ ಕೆಲಸ ಮಾಡವ್ರೆ ಸಂತೋಷ್ ಲಾಡು ಅಲ್ಲಿ ಸಂಡೂರ್ ಬಿಟ್ಟು ದಿಢೀರ್ ನಿಲ್ ಕೊಡ್ಬಂದಿಲ್ಲ ಕಾಂಗ್ರೆಸ್ ಇಪ್ಪತ್ ಮೂವತ್ ವರ್ಷ ಖಾತೆ ತೆರೆದಿರ್ಲಿಲ್ಲ ಕಲಘಟಿಕೆ ಮತ್ತೆ ಕಾಂಗ್ರೆಸ್ ಖಾತೆ ತೆರೆದಿದ್ದು ಸಂತೋಷ್ ಲಾಡ್ ಎರಡ್ ಸಾವಿರದ ಎಂಟು ಎಲ್ಲ ಬರೀ ಬಿಜೆಪಿ ಬಿಜೆಪಿ ಕುಮಾರಸ್ವಾಮಿ ಮೋಸ ಮಾಡ್ಬಿಟ್ಟು ಯಡಿಯೂರಪ್ಪ ಓಟ್ ಹಾಕಿ ಸಂತೋಷ್ ಲಾಡ್ ಕಾಂಗ್ರೆಸ್ ಗೆದ್ದಿ ಹದ್ಮೂರ್ಲ ಕಾಂಗ್ರೆಸ್ ಗೆದ್ರು ಮಿನಿಸ್ಟಾರ್ ಆದ್ರು ಬೇರೆ ಬೇರೆ ಇದ್ ಇದ್ರು ನಿಮ್ಮನವರ್ಗು ಕೆಜೆಪಿ ನಿನ್ಸೋತಿ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಗೊಂದಲ ಆದಾಗ ಅವರು ವೋಟ್ ಮಾಡಿದ್ರು ಈಗಲೂ ಏನು ನಿಂಬಣ ಸಂತೋಷ್ ಲಾಡ್ಗೆ ಈ ನಾಗರಾಜ್ ಚೆಬ್ಬಿ ಅವ್ರಲ್ಲ ಆಪಿಡೆಂಟ್ ಆಗಿ ಗೊಂದಲ ಮಾಡ್ತಾರಲ್ಲ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ಸಿದ್ಧಾಂತಗಳನ್ನ ಒಪ್ಪುವಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸೈಲ್ ರಾಜಕಾರಣ ಒಪ್ಪಲ್ಲ ಸಂತೋಷ್ ಲಾಡ್ ಡಿ ಕೆ ಶಿವಕುಮಾರ್ ರಾಜಕಾರಣ ಒಪ್ಪಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಹೋಗ್ ನೀನು ನೀನು ಅಲ್ಲಿ ಅಂತ ನಾಮಿನೇಷನ್ ಎರಡ್ ಲಕ್ಷ ಟಿಕೆಟ್ ಕರ್ಜಿ ನಾನು ಎರಡ್ ಲಕ್ಷ ಅರ್ಜಿ ಆದ್ರೆ ಆ ಎರಡು ಲಕ್ಷ ವೋಟರ್ಗೆ ನಾವು ನೋಡ್ಬೇಕಲ್ಲ ಸೇವೆ ಮಾಡಕ್ಕೆ ಕಾಂಗ್ರೆಸ್ ಟಿಕೆಟ್ ನ ಎರಡ್ ಲಕ್ಷ ಹಾಕ್ಬೋದು ಟಿಕೆಟ್ ತಗೋಬಹುದು ಅರ್ಜಿ ಹಾಕ್ಬಹುದು ಆದ್ರೆ ಎರಡು ಲಕ್ಷ ಮತದಾರರನ್ನ ನಿರ್ವಹಿಸುವಂತ ಯೋಗ್ಯತೆ ಅರ್ಹತೆ ಇರಬೇಕು ಅದ್ ಯಾರಿಯನ್ನೋ ಗೊತ್ತಿಲ್ಲ ಈಗ ನಿಮ್ಮಣ್ಣನವರೆಲ್ಲ ಒಂದ್ ಸಭೆ ಮಾಡೋರ ಸಂತೋಷ್ ಲಾಡ್ ಬಿಜೆಪಿ ಸೇರ್ತಾರೆ ಅಂತ ಚರ್ಚೆ ಆಗಿ ಬಿಜೆಪಿ ಲೀಡರ್ ಎಲ್ಲ ಒಂದ್ ಸಭೆ ಮಾಡೋರೆ ಟಿಕೆಟ್ ನೀವ್ ಯಾರ್ಗಾರ ಕೊಡಿ ಸ್ಥಳೀಯರ್ ಕೊಡಿ ಕೊಡಿ ಸಂತೋಷ್ ಲಾಡ್ ಅಲ್ಲ ಅಂತ ಅಲ್ಲ ನಾಗರಾಜ್ ಚೆಬ್ನೂ ಅದೇ ಹೇಳ್ತಾ ಇರೋದು ನಿಮ್ಮೂರ್ನ ನೀವು ಉದ್ಧಾರ ಮಾಡ್ಕೊಂಡಿದ್ರೆ ಬೇರೆಯವ್ರ ಯಾಕೆ ಬರ್ತಿದ್ರು ಯಾಕೆ ಬರ್ತಿದ್ರು ಒಂದು ಸಂತೋಷ್ ಲಾಡ್ ಸ್ಟ್ರಾಂಗ್ ಪರ್ಸನ್ ಮರಾಠ ಸಮುದಾಯಕ್ಕೆ ಸೇರಿದವರು ಒಂದ್ ಕತೀನಿ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಹೈಂದಾ ಮತಗಳ ಬಗ್ಗೆ ಹೆಚ್ಚಿನ ಒಲವೇ ಇಟ್ಕೊಂಡವ್ರೆ ಜನ ಸೇವೆ ಮಾಡ್ತಾರೆ ರಾಜಕಾರಣ ಬಿಟ್ಟು ಮಾತಾಡೋದಾದ್ರೆ ಯಾವ ಊರಿಂದ ಏನು ಬಾದಾಮಿ ಖಾಲಿ ಮಾಡಿ ಅಂತ ಅವ್ರೆ ಇವ್ರಿಗೆ ಹೇಳೋದ್ರಲ್ಲಿ ಏನಿಲ್ಲ ಹೇಳ್ತಾರೆ ಬಟ್ ರಾಜಕಾರಣ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಈ ಕ್ಷೇತ್ರ ಲಾಸ್ಟ್ ತಿಂಗ್ಳು ಕೂಡ ಪ್ರಕಾರ ಕಾಂಗ್ರೆಸ್ ಈಗಲೂ ಕೂಡ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಇದೆ ಒಂದು ವಿಷಯ ಗೊತ್ತಿಲ್ ಸಂತೋಷ್ ಲಾಡ್ ಆದರೆ ಮಾತ್ರ ಪರ ಸಂತೋಷ್ ಲಾಡ್ನ ಇವರೆಲ್ಲ ಸೇರಿ ಖಾಲಿ ಮಾಡಿಸಿದ್ರೆ ಅಲ್ಲಿ ಕಾಂಗ್ರೆಸ್ ಖಾಲಿ ಆಗುತ್ತೆ ಬಿಜೆಪಿ ಅನುಕೂಲ ಆಗುತ್ತೆ ಕಾಲ್ ತೆಗೆದಿಲ್ವಲ್ಲ ಹಾಗಾಗಿ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ಅವಕಾಶ ಅಲ್ಲಿದೆ ಇದು ಧಾರವಾಡ ಜಿಲ್ಲೆಯ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಎಂಟರ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಇತ್ತು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇತ್ತು ನವೆಂಬರ್ ಸರ್ವೆ ಕೂಡ ಸೇಮ್ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣ್ತಾ ಇಲ್ಲ ನವಲಗುಂದದಲ್ಲಿ ಕಾಂಗ್ರೆಸ್ ಕುಂದಗೋಳ ಬಿಜೆಪಿ ಧಾರವಾಡ ಗ್ರಾಮಾಂತರ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಹೆಸ್ನಲ್ಲಿ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಜಗದೀಶ್ ಶೆಟ್ಟರ್ ಕ್ಷೇತ್ರ ಅಲ್ಲಿ ಬಿಜೆಪಿ ಅರವಿಂದ್ ಬಲ್ಲರ್ ಕ್ಷೇತ್ರದಲ್ಲಿ ಬಿಜೆಪಿ ಆಗ್ತಾ ಇದೆ ಕಲಗಟ್ಟಿಗೆ ಕಾಂಗ್ರೆಸ್ ಆಗುವಂತ ಸಾಧ್ಯತೆ ಇದೆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ಗೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಎಸ್ ಆಗುವಂತಹ ಸಾಧ್ಯತೆ ಇದೆ ಡಿಸೆಂಬರ್ ಬೇರೆ ಆಗ್ಬಹುದು ಜನವರಿ ಬೇರೆ ಆಗ್ಬಹುದು ಫೆಬ್ರವರಿಗೆ ಬೇರೆ ಆಗ್ಬಹುದು ಪ್ರತಿ ತಿಂಗಳ ಟ್ರೆಂಡ್ ಬದಲಾಗ್ತಿರುತ್ತೆ ಆ ಟ್ರೆಂಡ್ ಅನ್ನ ಕೊಡೋದೇ ನಮ್ ಕೆಲಸ ಕೆಲವ್ರು ಒಪ್ಕೊತೀರಿ ಕೆಲವ್ರು ತಿರಸ್ಕಾರ ಮಾಡ್ತೀರಿ ಒಪ್ಕೊಳ್ಳೋದು ತಿರಸ್ಕಾರ ಮಾಡೋದು ನಿಮಗೆ ಬಿಟ್ಟು ವಿಚಾರ ಬಟ್ ಮುಂದಿನ ಜಿಲ್ಲೆಗಳ ಕಡೆ ನಾವ್ ಈಗ ವಿಶೇಷ ವಿಷಯಗಳ್ನ ತಲ್ಪಿಸ್ತೀವಿ ಮುಂದ್ವರ್ಸ ಮುಂದ್ವರಿಸ್ತೀವಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.